ರಾಜಕೀಯ ಸಂಕ್ರಾಂತಿ ಕಿಚ್ಚು ಆರುತ್ತೋ ಒರಿಯುತ್ತೋ ಕ್ಷಣಕ್ಕೊಂದು ತಿರುವು. ಆಪರೇಷನ್ ಆಗಲ್ಲ, ಸರ್ಕಾರಕ್ಕೆ ತೊಂದರೆ ಇಲ್ಲ, ಸರ್ಕಾರವನ್ನ ಹೇಗೆ ಉಳಿಸಿಕೊಳ್ಳಬೇಕೆಂದು ಗೊತ್ತು. ಈವರೆಗಿನ ಯಾವುದೇ ಡೆಡ್ ಲೈನ್ ಕೂಡ ಯಶಸ್ವಿಯಾಗಿಲ್ಲ. ಆಪರೇಷನ್ ಆಗಲ್ಲ, ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಕೂಡ ಇಲ್ಲ, ಸರ್ಕಾರವನ್ನ ಹೇಗೆ ಉಳಿಸಿಕೊಳ್ಳಬೇಕು ಅಂತ ನಮಗೆ ಗೊತ್ತಿದೆ. ಈವರೆಗಿನ ಯಾವುದೇ ಡೆಡ್ ಲೈನ್ ಕೂಡ ಯಶಸ್ವಿಯಾಗಿಲ್ಲ. ಈಗಂತ ಹೇಳಿದ್ದು ಯಾರು ಅಂದ್ರೆ, ಆಪರೇಷನ್ ಸಂಕ್ರಾಂತಿಗೆ ಸಿಎಂ ಎಚ್ ಡಿ ಕೆ ಈ ರೀತಿಯಾಗಿ ಕೂಲ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಸರ್ಕಾರವನ್ನ ಹೇಗೆ ಉಳಿಸಿಕೊಳ್ಳಬೇಕೆಂದು ನಮಗೆ ಗೊತ್ತಿದೆ. ಆಪರೇಷನ್ ಆಗಲ್ಲ, ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಅಂತ ಸಿಎಂ ಕುಮಾರಸ್ವಾಮಿಯವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸರ್ಕಾರ 5 ವರ್ಷ ಇರ್ತಿದೆ, ಏನ್ ತೊಂದರೆ ಇಲ್ಲ, ಭದ್ರವಾಗಿ ಇರ್ತೀನಿ. ಯಾವ ರೀತಿ ಸರ್ಕಾರ ಉಳಿಸಬೇಕು ಅನ್ನೋದು ಗೊತ್ತಿದೆ. ಕೆಲವತ್ತು ಯಾವ ಮಾಧ್ಯಮದಲ್ಲಿ 17ನೇ ತಾರೀಕು ಡೆಡ್ ಲೈನ್ ಕೊಟ್ಬಿಟ್ರು, ರಾಜ್ಯಪಾಲರ ಆಡಳಿತ ಘೋಷಣೆ ಆಗ್ತಿದೆ ಅಂತ ಹೇಳಿ. ನಾನು ಆರಾಮಾಗಿ ನನ್ನ ಪಾಡನ್ನು ನಾನು ಕೆಲಸ ಮಾಡ್ಕೊಂಡಿದ್ದೆ, ನಾನು ಯಾವಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಸರ್ಕಾರ 5 ವರ್ಷ ಇರ್ತಿದೆ, ಏನ್ ತೊಂದರೆ ಇಲ್ಲ, ಭದ್ರವಾಗಿ ಇರ್ತೀನಿ. ಯಾವ ರೀತಿ ಸರ್ಕಾರ ಉಳಿಸ್ಬೇಕು ಅನ್ನೋದು ಗೊತ್ತಿದೆ. ಕೆಲವತ್ತು ಯಾವ ಮಾಧ್ಯಮದಲ್ಲಿ 17ನೇ ತಾರೀಕು ಡೆಡ್ ಲೈನ್ ಕೊಟ್ಬಿಟ್ರು, ರಾಜ್ಯಪಾಲರ ಆಡಳಿತ ಘೋಷಣೆ ಆಗ್ತಿದೆ ಅಂತ ಹೇಳಿ. ನಾನು ಆರಾಮಾಗಿ ನನ್ನ ಪಾಡನ್ನು ನಾನು ಕೆಲಸ ಮಾಡ್ಕೊಂಡಿದ್ದೆ, ನಾನು ಯಾವಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ರಾಘವೇಂದ್ರ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಾಘವೇಂದ್ರ, ಒಂದ್ ಕಡೆ ಬಿಜೆಪಿಯಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸ್ ಗಳು ಆಗ್ತಾ ಇದ್ರೆ, ಈ ಕಡೆ ಸಿಎಂ ಕೂಲ್ ಆಗಿ ರಿಯಾಕ್ಟ್ ಮಾಡ್ತಿದ್ರಲ್ಲ ಅಂತ. ಸಂಪರ್ಕ ಕಡಿತಗೊಂಡಿದೆ. ಎಸ್, ಇಲ್ಲಿ ಪ್ರಮುಖವಾಗಿ ಕುಮಾರಸ್ವಾಮಿ ಅವರ ರಿಯಾಕ್ಷನ್ ಅನ್ನು ನೋಡ್ತಾ ಇದ್ವಿ. ಇಲ್ಲಿ ಬಿಜೆಪಿಯಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸ್ ಗಳು ಆಗ್ತಾ ಇದ್ರೆ ದೆಹಲಿಯಲ್ಲಿ, ಮತ್ತು ಒಂದ್ ಕಡೆ ಕುಮಾರಸ್ವಾಮಿ ಅವರು ಫುಲ್ ಕಾನ್ಫಿಡೆನ್ಸ್ ಅಲ್ಲಿದ್ದಾರೆ, ಯಾರು ನಮ್ಮ ಶಾಸಕರನ್ನ ಟಚ್ ಮಾಡೋದಕ್ಕೆ ಆಗೋದಿಲ್ಲ, ನಮ್ಮ ಸರ್ಕಾರವನ್ನ ಹೇಗೆ ಉಳಿಸಿಕೊಳ್ಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ ಅನ್ನೋದ್ರ ಬಗ್ಗೆ ಅವರು ರಿಯಾಕ್ಟ್ ಮಾಡ್ತಾ ಇದ್ರು. ಅಂದ್ರೆ ಫುಲ್ ಕಾನ್ಫಿಡೆನ್ಸ್ ಅಲ್ಲಿದ್ದಾರೆ ಕುಮಾರಸ್ವಾಮಿ ಅವರು. ಸರ್ಕಾರ 5 ವರ್ಷ ಇರ್ತಿದೆ, ಏನ್ ತೊಂದರೆ ಇಲ್ಲ, ಭದ್ರವಾಗಿ ಇರ್ತೀನಿ. ಯಾವ ರೀತಿ ಸರ್ಕಾರ ಉಳಿಸ್ಬೇಕು ಅನ್ನೋದು ಗೊತ್ತಿದೆ. ಕೆಲವತ್ತು ಯಾವ ಮಾಧ್ಯಮದಲ್ಲಿ 17ನೇ ತಾರೀಕು ಡೆಡ್ ಲೈನ್ ಕೊಟ್ಬಿಟ್ರು, ರಾಜ್ಯಪಾಲರ ಆಡಳಿತ ಘೋಷಣೆ ಆಗ್ತಿದೆ ಅಂತ ಹೇಳಿ. ನಾನು ಆರಾಮಾಗಿ ನನ್ನ ಪಾಡನ್ನು ನಾನು ಕೆಲಸ ಮಾಡ್ಕೊಂಡಿದ್ದೆ, ನಾನು ಯಾವಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಸರ್ಕಾರ 5 ವರ್ಷ ಇರ್ತಿದೆ, ಏನ್ ತೊಂದರೆ ಇಲ್ಲ, ಭದ್ರವಾಗಿ ಇರ್ತೀನಿ. ಸಂಪರ್ಕಕ್ಕೆ ಬಂದಿದ್ದಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಎಸ್ ರಾಘವೇಂದ್ರ, ಇಲ್ಲಿ ಪ್ರಮುಖವಾಗಿ ಕುಮಾರಸ್ವಾಮಿ ಅವರ ಈ ಕೂಲ್ ರಿಯಾಕ್ಷನ್ ಗೆ ಕಾರಣ ಏನಿರಬಹುದು ಅಂತ, ಅಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿ ಇದಾರಲ್ಲ. ಖಂಡಿತವಾಗಿ ಏನು ರಾಜ್ಯ ರಾಜಕಾರಣದಲ್ಲಿ ಸಂಕ್ರಾಂತಿ ನಂತರ ಒಂದು ಕೂಡ ಹೊಸ ಬದಲಾವಣೆಗಳಾಗ್ತದೆ ಅನ್ನೋ ಸುದ್ದಿಗಳು ಇದೀಗ ಮಾಧ್ಯಮದಲ್ಲಿ ಎರಡು ಅರ್ಧಾಗ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಮಂಡ್ಯದಲ್ಲಿ ಏನು ಹೇಳಿಕೆ ನೀಡಿರುವಂತಹ ಸಿಎಂ ಕುಮಾರಸ್ವಾಮಿ ಅವರು, ನಮ್ಮ ಸರ್ಕಾರ ಯಾವ ಸುಭದ್ರವಾಗಿದೆ, 5 ವರ್ಷಗಳ ಕಾಲ ನಮ್ಮ ಸರ್ಕಾರವೇ ಆಡಳಿತ ನಡೆಸುತ್ತೆ, ಸರ್ಕಾರಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ, ಸರ್ಕಾರವನ್ನು ಉಳಿಸ್ಕೊಂಡು ಹೇಗೆ ಅನ್ನೋದು ಕೂಡ ಗೊತ್ತು. ನಾವು ಪ್ರತಿ ಹಬ್ಬ ಬಂದಾಗಲೂ ಕೂಡ ಒಂದೊಂದು ಡೆಡ್ಲೈನ್ಗಳು ಬರ್ತಾ ಇದೆ, ಆದ್ರೆ ಯಾವುದೇ ಡೆಡ್ಲೈನ್ಗಳಿಗೆ ಕೂಡ ಅವರ ಆಸೆ ಏನಿದೆ ಇಲ್ಲ. ಇದು ಕೂಡ ಹಾಗೆ ಆಗುತ್ತೆ, ಸಂಕ್ರಾಂತಿ ನಂತರ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಸರ್ಕಾರ ಬಿಡುವ ಖುಷಿಯಾಗೇ ಅಥವಾ ಸರ್ಕಾರ ಉಳಿಸುವಂತಹ ಪ್ರಯತ್ನವಾಗಿ ನೆರವೇರದಿಲ್ಲ ಅನ್ನೋ ಮಾತುಗಳನ್ನು ಎಲ್ಲೋ ಒಂದು ಕಡೆ ಇವರು ಕುಮಾರಸ್ವಾಮಿ ಒಂದು ಈ ಒಂದು ಹೇಳಿಕೆ ನಿಜಕ್ಕೂ ಕೂಡ ಅವರಲ್ಲಿ ಒಂದು ಆತ್ಮವಿಶ್ವಾಸದ ಹೇಳಿಕೆ ಅಂತ ಹೇಳಲಾಗ್ತದೆ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.